ಮುಂದಿನ ಭಾಗದಲ್ಲಿ ಪೊಂಗಲ್ ತೊಂಬಕ್ಕಿತ್ತು ಅಲ್ಲಿ ಫುಲ್ ಖಾಲಿ ನಾವು ಲೇಟ್ ಸೊ ಹಾಗಾಗಿ ಅಲ್ಲಿ ಖಾಲಿ ಆದ ಕಾರಣ ಟೊಮೊಟೊ ಬಾತ್ಗೆ ಬಂದಿದ್ದೀವಿ ಟೊಮೊಟೊ ಬಾತ್ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಅಂದೆ ಟೊಮೊಟೊ ಬಾತ್ನ ಬಹಳ ಜನ ಇಷ್ಟಪಟ್ಟು ತಿನ್ನೋರು ಇದ್ದಾರೆ ಇಲ್ಲಿ ಓಕೆ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಫುಡ್ ಲೊಕೇಶನ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿರ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನಾನು ಇವತ್ತು ಕೆ ವಿ ಕ್ಯಾಂಟೀನ್ಗೆ ಬಂದಿದ್ದೀನಿ ಇದಿರೋಂಥದ್ದು ಶಿವಾಜಿನಗರ ವೀರ ಪಿಳ್ಳೈ ಸ್ಟ್ರೀಟ್ ಅಂತ ಬೊಂಬಡಾಗಿರೋಂಥ ಪೊಂಗಲ್ ಮತ್ತು ಟೊಮೊಟೊ ಬಾತ್ ನಿಮಗಿಲ್ಲಿ ಸಿಗೋಂಥದ್ದಂತೆ ಸೊ ಹಂಗಾಗಿ ನಾವಿವತ್ತು ಬಂದಿದ್ದೀವಿ ಇಡ್ಲಿ ಕೂಡ ಸಿಗುತ್ತಂತೆ ಅದನ್ನು ಬಿಟ್ಬಿಡ್ತೀವ ನಾವು ಟ್ರೈ ಮಾಡೇ ಮಾಡ್ತೀವಿ ಇಡ್ಲಿ ಎಲ್ಲಿ ಸಿಗುತ್ತೋ ನಾವಲ್ಲಿ ಟ್ರೈ ಮಾಡೇ ಮಾಡಿರ್ತೀವಿ ಅದಂತೂ ಪಕ್ಕ ಕೆಲವೊಂದು ಟೈಮ್ ಮಾತ್ರ ಮಿಸ್ ಆಗಿರುತ್ತೆ ಕಂಪ್ಲೀಟ್ ಅಡ್ರೆಸ್ಸು ಮತ್ತು ಗೂಗಲ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ನೋಡ್ಬೋದು ಹೋಗೋಣ ಟೇಸ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಕಂಟಿನ್ಯೂ ಆಗುತ್ತೆ ನಮಸ್ಕಾರ ಸರ್ ಸರ್ ತಮ್ಮ ಹೆಸರು ಸರ್ ನಮ್ಮ ಹೆಸರು ಕೆ ಸೆಂದಿಲ್ ಕುಮಾರ್ ಅಂತ ಸರ್ ಹೇಳಿ ಸರ್ ಯಾವಾಗಿಂದ ಶುರುವಾಗಿದೆ ಸರ್ ನಮ್ಮದು ಇದು ಒಂದು 25 ವರ್ಷ ಆಗಿದೆ ಸರ್ ಇಲ್ಲಿ 25 ವರ್ಷ ಆಗಿದೆ ಸರ್ ಆಗುತ್ತೆ ನಾವಿಲ್ಲೂ ಜನರಲಾಗಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿದ್ದು ಆಮೇಲೆ ಸ್ವಲ್ಪ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ಪು ಇನ್ಕ್ರೀಸ್ ಮಾಡ್ಕೊಂಡು ಬಂದಿದ್ದೀವಿ ಸರ್ ನಾವು ಅಜ್ಜಿ ಅವರು ಸ್ಟಾರ್ಟ್ ಮಾಡಿದ್ದು ಅಜ್ಜಿ ಫಸ್ಟು ಹೌದು ನಮ್ಮ ಅಜ್ಜಿ ಆದಮೇಲೆ ನಮ್ಮ ಅಮ್ಮ ಬಂದರು ನಮ್ಮ ಅಮ್ಮ ಆದಮೇಲೆ ನಮ್ಮ ತಂದೆ ನೋಡ್ಕೊಂಡ್ರು ಅವ್ರಿಗೂ ಇದು ಮಾಡ್ತಿರ್ಗ ನಾನು ನೋಡ್ಕೊಳ್ತಾ ಇದ್ದೀನಿ ಇವಾಗ ಹಂಗೆ ಇದಕ್ಕೆ ನಮಗೆ 4 ವೆರೈಟಿ ರೈಸು ಇಡ್ಲಿ ದೋಸೆ ಖಾರ ಭಾತು ಈ ಥರ ಐಟಮ್ ಬರುತ್ತೆ ಮಧ್ಯಾಹ್ನ ಹೊತ್ತು ಮೀಲ್ಸ್ ಐಟಮ್ ವೈಟ್ ರೈಸು ಸಾಂಬಾರು ರಸಮ್ ಪಲ್ಯ ಹಪ್ಪಳ ವಡೆ ಚಪಾತಿ ವೆಜ್ ಕುರ್ಮಾ ಬರುತ್ತೆ ಮುದ್ದೆ ಮುದ್ದೆಗೆ ಸೊಪ್ಸಾರು ಬರುತ್ತೆ ಮುದ್ದೆ ಇರುತ್ತೆ ಡೈಲಿ ಇರುತ್ತೆ ನಮ್ಮ ಹತ್ರ ಚಪಾತಿ ಡೈಲಿ ಮಾಡ್ತೀವಿ ಟೈಮಿಂಗ್ಸ್ ಬಂದು ಬೆಳಗ್ಗೆ 7 ಗಂಟೆಯಿಂದ 10:30 ತನಕ ಸರ್ ಮಧ್ಯಾಹ್ನ 12 ಗಂಟೆ 12:30 ಮ್ಯಾಕ್ಸಿಮಮ್ ಸ್ಟಾರ್ಟ್ ಆಗುತ್ತೆ 3:30 ತನಕ ಇರ್ತೀವಿ ಸರ್ 3:15 ತನಕ ಮತ್ತೆ ರಜಾ ಅಂದರೆ ನಮಗೆ ಸಂಡೇ ಆಫ್ ಡೇ ಮಾತ್ರ ಸರ್ ಬೆಳಗ್ಗೆ ಟಿಫನ್ ಇರುತ್ತೆ ಮಧ್ಯಾಹ್ನ ಲಂಚ್ ಮಾತ್ರ ಸಂಡೇ ಇರಲ್ಲ ನಮಗೆ ಮಧ್ಯಾಹ್ನ ಊಟ ಮಾತ್ರ ಇರಲ್ಲ ಸರ್ ಮತ್ತೆ ಪ್ರೈಸಸ್ ಏನಿದೆ ಸರ್ ಪ್ರೈಸಸ್ ಅಂದರೆ ನೀವು 1 ಪ್ಲೇಟ್ ತೊಗೊಂಡ್ರೆ 40 ರೂಪಾಯಿ ಬೀಳುತ್ತೆ ಸರ್ ಹಾಫ್ ಪ್ಲೇಟ್ ತೊಗೊಂಡ್ರೆ 25 ರೂಪಾಯಿ ಬೀಳುತ್ತೆ ಸರ್ ವಡೆ ಬಂದರೆ 15 ರೂಪಾಯಿ ಬೀಳುತ್ತೆ ಇದೆ 3 ಐಟಮ್ ಅದು ಎಲ್ಲ ನಮ್ಮ ಹತ್ರ ಕಾಂಬಿನೇಷನ್ನೇ ತಗೊಳ್ತಾರೆ ಕಾಂಬೋ ಕಾಂಬೋ ಥರ ತಗೊಳ್ಳೋದು 2 ಇಡ್ಲಿ ಹೌದು 2 ಇಡ್ಲಿ ಒಂದು ಹಾಫ್ ರೈಸು ಸಿಂಗಲ್ ದೋಸೆ ಒಂದು ಹಾಫ್ ರೈಸು 2 ಪೂರಿ ಒಂದು ಹಾಫ್ ರೈಸು ಹಾಫ್ ಹಾಫ್ ರೈಸ್ ಆಗಿ 3 ರೈಸ್ 4 ರೈಸ್ ಇದೆ 4 ಹಾಫ್ ರೈಸ್ ತಗೊಳ್ಳೋರು ಇದ್ದಾರೆ ಆ ಥರ ಇಲ್ಲ 2 ಹಾಫ್ ರೈಸು ಒಂದು ವಡೆ ತಗೊಳ್ತಾರೆ ಕಾಂಬೋ ಸಿಸ್ಟಮ್ ಅಂದರೆ 65 ರೂಪಾಯಿ ಆಗುತ್ತೆ 55 ಆಗುತ್ತೆ ಹೆಂಗ್ ಐಟಮ್ ಅವ್ರು ತಗೊಳ್ತಾರ ಅದ್ರ ಮೇಲೆ ಡಿಪೆಂಡ್ ಆಗಿ ಹೋಗುತ್ತೆ ಸರ್ ಮತ್ತೆ ಇದು ನಿಯರೆಸ್ಟ್ ಪಾಯಿಂಟ್ ಅಂದ್ರೆ ಪ್ಯಾರಲಲ್ ಟು ಕಮರ್ಷಿಯಲ್ ಸ್ಟ್ರೀಟ್ ಸರ್ ಪ್ಯಾರಲಲ್ ಟು ಕಮರ್ಷಿಯಲ್ ಸ್ಟ್ರೀಟ್ ಇನ್ನೊಂದಂದ್ರೆ ಹತ್ರ ಬರುತ್ತೆ ಅಂದ್ರೆ ಇನ್ನು ಸ್ವಲ್ಪ ಅಂದ್ರೆ RBMS ಗ್ರೌಂಡ್ ಇಂದ ಒಂದೇ ರೋಡ್ ನಮಗೆ ಲೇಕ್ ಸೈಡ್ ಇಂದ ಬಂದ್ರು ಒಂದೇ ರೋಡ್ ಬರುತ್ತೆ ಪ್ಯಾರಲಲ್ ಕಮರ್ಷಿಯಲ್ ಹತ್ರ ಆಗುತ್ತೆ ನಮಗೆ ಥ್ಯಾಂಕ್ ಯು ಸರ್ ನಮಸ್ಕಾರ veg pulao, sir. Veg pulao. Veg pulao idu. Okay. Idu tomato bath. Idu tomato bath. Okay. Okay. Idu menchaki pongal. Pongal. Khara pongal. Khara pongal. Lemon rice barutte. Lemon rice. Okay. This is sambar, sir. Normal sambar, different sambar. Okay. And what do you dip more? Dip ಚಟ್ನಿ ಒಂದು ಟೊಮೆಟೊ ಚಟ್ನಿ ಅಂದ್ರೆ ಈರುಳ್ಳಿನೂ ಹಾಕ್ತೀವಿ ಈರುಳ್ಳಿ ಟೊಮೆಟೊಕ್ಕೆ ಒಂದು ಸಾಲಡ್ ಬರುತ್ತೆ ವೆಜ್ ಪಲಾವ್ಗೆ ಮಸರು ಬಜ್ಜಿ ಬರುತ್ತೆ ನೆಕ್ಸ್ಟ್ ಅಂದ್ರೆ ಇದು ಖಾರ ಬಾತ್ ಮಾಡ್ತೀವಿ ಓಕೆ ಉಪ್ಪಿಟ್ಟು ಆಗುತ್ತೆ ಓಕೆ ಇನ್ನು ಈ ಕಡೆ ಬಂದ್ರೆ ಗಟ್ಟಿ ಚಟ್ನಿನೂ ಇದೆ ಅದಕ್ಕೆ ಅಲ್ಲಿ ಇರೋದು ಗೆಟ್ ಚಟ್ನಿ ಬರುತ್ತೆ ಪಾರ್ಸಲ್ಗೆ ಅದೊಂದು ರೆಡ್ ಚಟ್ನಿ ಪಾರ್ಸಲ್ಗೆ ಉದ್ದಿನ ವಡೆ ಓಕೆ ಇದು ಇಡ್ಲಿ ಬರುತ್ತೆ ಕೆವಿ ಕ್ಯಾಂಟೀನ್ ಅಲ್ಲಿ ಇಡ್ಲಿ ಮತ್ತೆ ಉದ್ದಿನ ವಡೆ ತಗೊಂಡಿದ್ವಿ ಅದರ ಜೊತೆಗೆ ಟೊಮೊಟೊ ಚಟ್ನಿ ಮತ್ತು ಕಾಯಿ ಚಟ್ನಿ ಕೊಟ್ಟಿದ್ದಾರೆ ಗಟ್ಟಿ ಚಟ್ನಿ ಕೊಟ್ಟಿದ್ದಾರೆ ಸ್ಪೆಷಲ್ ಆಗಿ ನಿಮಗೆ ನೀರು ಚಟ್ನಿ ಸಿಗುತ್ತೆ ಗಟ್ಟಿ ಚಟ್ನಿನೂ ಸಿಗುತ್ತೆ ಗಟ್ಟಿ ಚಟ್ನಿ ಬಂದು ಪಾರ್ಸಲ್ಗೆ ನಾವು ಸ್ವಲ್ಪ ಬೇಕು ಅಂದ್ಬಿಟ್ಟು ಇಸ್ಕೊಂಡಿದ್ದೀವಿ ಈ ಕಡೆ ಸಾಂಬಾರು ಕೂಡ ಹಾಕಿದ್ದಾರೆ ಎಲ್ರಿಗೂ ಇದೇ ರೀತಿ ಪ್ಲೇಟು ಪ್ಲಸ್ ಅದ್ರ ಮೇಲೆ ಬಾಳೆ ಎಲೆ ಹಾಕಿ ಈ ರೀತಿ ನೀಟಾಗಿ ಕೊಡ್ತಾರೆ ನನಗದು ಬಹಳ ಇಷ್ಟ ಆಯಿತು ಪುಟಾಣಿ ಇಡ್ಲಿ ತಟ್ಟೆ ಇಡ್ಲಿ ಸಿಗಲ್ಲ ಇಡ್ಲಿನೂ ಅಷ್ಟೇ ಮೃದುವಾಗಿದೆ ಅದಕ್ಕೆ ಚಟ್ನಿ ಕಾಯಿ ಚಟ್ನಿ ಹಸಿರು ಮೆಣಸಿನ್ಕಾಯಿ ಉರಗಡ್ಲೆ ಕಾಯಿ ಚಟ್ನಿಲಂತೂ ಉಪ್ಪು ಹುಳಿ ಖಾರ ಎಲ್ಲ ಜೋರಾಗಿದೆ ಸಖತ್ತಾಗಿದೆ ಮತ್ತು ಆ ಇಡ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನು ಮಸ್ತಿದೆ ಇನ್ನು ಅದು ಬಿಟ್ಟರೆ ನೆಕ್ಸ್ಟು ಟೊಮೊಟೊ ಚಟ್ನಿ ಟೊಮೊಟೊ ಹಣ್ಣು ಅಂದರೆ ಟೊಮೊಟೊ ಹಣ್ಣು ಈರುಳ್ಳಿ ಕರಿಬೇವು ಎಲ್ಲ ಹಾಕಿ ಮಾಡಿರುವಂಥದ್ದು ಅದು ಕೂಡ ಏನು ಸುಮ್ಮನೆ ಟೊಮೊಟೊ ಹಣ್ಣು ಎಲ್ಲ ಹಂಗೆ ಹಾಕಲ್ಲ ಫಸ್ಟು ಹುರಿದು ಆಮೇಲೆ ಮಾಡುವಂಥದ್ದು ಘಮ ಇಲ್ಲಿವರೆಗೂ ಬರ್ತಾಯಿದೆ ಮತ್ತು ಸ್ವಲ್ಪ ಕೆಂಪು ಮೆಣಸಿನಕಾಯಿ ಕೂಡ ಬಳಸಿರ್ತಾರೆ ಇದೊಂಥರ ಡಿಫ್ರೆಂಟ್ ಆಗಿದೆ ಸ್ವಲ್ಪ ಕರಿಬೇವಿನ ಘಮ ಜಾಸ್ತಿನೇ ಬರುತ್ತೆ ಆ ಟೊಮೊಟೊ ಹಣ್ಣು ಹುಳಿ ಮತ್ತು ಆ ಈರುಳ್ಳಿ ಫ್ಲೇವರು ನಿಮಗೆ ಜಾಸ್ತಿ ಸಿಗೋಂಥದ್ದು ಇನ್ನು ಅದು ಬಿಟ್ಟರೆ ಸಾಂಬಾರು ಬಂದು ಬೇಳೆ ಸಾಂಬಾರು ಕ್ಯಾರೆಟ್ ಎಲ್ಲ ಬಳಸಿರ್ತಾರೆ ಸಾಂಬಾರಿಗೆ ಈರುಳ್ಳಿ ಕ್ಯಾರೆಟು ಎಲ್ಲ ಮಿಕ್ಸಪ್ ಆಗಿದೆ ಬಟ್ ಆದರೂ ಸೈಡಲ್ಲಿ ಸ್ವಲ್ಪ ಸಿಗ್ತಾ ಇದೆ ನೀಟಾಗಿ ತೊಗರಿಬೇಳೆ ಸಾಂಬಾರು ನೀಟಾಗಿ ಗೊತ್ತಾಗ್ಬಿಡೋದನ್ನ ಆ ಮನೆಗಳಲ್ಲಿ ನಾವು ಬೇಳೆ ಸಾಂಬಾರು ಅಂತ ಬರೀ ಬೇಳೆ ಸಾಂಬಾರು ಅಂತ ಮಾಡಿದಾಗ ಹೇಗಿರೋದು ಸೇಮ್ ಅದೇ ಟೇಸ್ಟು ಇಡ್ಲಿ ಮುಗಿದ್ಮೇಲೆ ಉದ್ದಿನ ವಡೆ ಚಟ್ನಿ ಮತ್ತು ಸಾಂಬಾರು ಜೊತೆಗೆ ನೆಂದೋಗ್ಬಿಟ್ಟು ಫುಲ್ ಮೆತ್ತಗಾಗ್ಬಿಟ್ಟಿದೆ ನೆಂದಿರುವ ಕಾರಣ ಕ್ರಿಸ್ಪಿ ಸಿಕ್ಕಿಲ್ಲ ಮತ್ತು ಜಾಸ್ತಿ ಹಾಕಿರೋದೆ ಈರುಳ್ಳಿ ಮೆಣಸಿನಕಾಯಿ ಮತ್ತು ಮೆಣಸು ನನಗೆ ಜಾಸ್ತಿ ಸಿಗ್ತಾಯಿದೆ ಖಾರವಾಗಿ ಚೆನ್ನಾಗಿರುತ್ತೆ ಚಟ್ನಿ ಜೊತೆ ತಿನ್ನಬೇಕು ಆವಾಗಲೇ ಮಚ್ಚ ಜಾಸ್ತಿ ಎತ್ಕೊಂಡು ತಿನ್ನಬೇಕು ಉದ್ದಿನ ವಡೆಗೆ ಚಟ್ನಿನ ಮುಂದಿನ ಭಾಗದಲ್ಲಿ ಪೊಂಗಲ್ ತೊಗೊಬೇಕಿತ್ತು ಅಲ್ಲಿ ಫುಲ್ಲು ಖಾಲಿ ನಾವು ಲೇಟ್ ಸೊ ಹಾಗಾಗಿ ಅಲ್ಲಿ ಖಾಲಿ ಆದ ಕಾರಣ ಟೊಮೊಟೊ ಬಾತ್ಗೆ ಬಂದಿದ್ದೀವಿ ಟೊಮೊಟೊ ಬಾತು ಕೂಡ ಸಿಕ್ಕಾಪಟ್ಟೆ ಫೇಮಸ್ ಅಂದರೆ ಟೊಮೊಟೊ ಬಾತ್ನು ಬಹಳ ಜನ ಇಷ್ಟಪಟ್ಟು ತಿನ್ನೋರು ಇದ್ದಾರೆ ಇಲ್ಲಿ ಸೊ ಅದೇ ರೀತಿ ಪೊಂಗಲ್ನು ಇಷ್ಟಪಡ್ತಾರಂತೆ ಬಟ್ ಪೊಂಗಲ್ ಖಾಲಿ ಆಗೋಗಿದೆ ಟೊಮೆಟೊ ಬಾತ್ ನಮಗೆ ಸಿಕ್ಕಿದೆ ಭಾಗ್ಯ. ಒಬ್ರು ಕಸ್ಟಮರ್ ಕೂಡ ಹೇಳ್ತಾ ಇದ್ರು ಟೊಮೆಟೊ ಬಾತ್ ಅಂತೂ ಮಸ್ತ್ ಇರುತ್ತೆ, ಟ್ರೈ ಮಾಡಿ ಮಿಸ್ ಮಾಡಬೇಡಿ ಅಂದ್ರು. ಟೊಮೊಟೊ ಬಾತಿಗೆ ಬಂದಿದ್ದೇವೆ. ಮಾಮೂಲಿ ಕೆಂಪಕ್ಕೆ ಒಂದಷ್ಟು ಟೊಮೊಟೊ ಹಣ್ಣು ನೀಟಾಗಿ ಗೊತ್ತಾಗ್ತಾ ಇದೆ, ಮತ್ತು ಬಟಾಣಿ ಬಳಸಿದ್ದಾರೆ, ಈರುಳ್ಳಿ ಜಾಸ್ತಿ ಬಳಸಿದ್ದಾರೆ, ಮತ್ತು ಸೋಂಪು ಕೂಡ ಬಳಸಿದ್ದಾರೆ. ಬೆಂಕಿ ಟೇಸ್ಟ್, ಆ ಸೋಂಪಿನ ಗಮನ ಸ್ವಲ್ಪ ನಿಮಗೆ ಜಾಸ್ತಿ ಬರುತ್ತದೆ. ಅದಾಗಿದ ತಕ್ಷಣ ಆ ಹುಳಿ, ಆ ಟೊಮೊಟೊ ಹಣ್ಣು ಹುಳಿ ಇರುತ್ತೆ, ಅದಾದಮೇಲೆ ಈರುಳ್ಳಿ ಮತ್ತು ಮಧ್ಯ ಮಧ್ಯದಲ್ಲಿ ಬಟಾಣಿ, ಇಷ್ಟು ನಿಮಗೆ ಸಿಗೋಂಥದ್ದು. ಸಕ್ಕತ್ತಾಗಿದೆ. ಟೊಮೊಟೊ ಹಣ್ಣು ಜಾಸ್ತಿನೇ ಬಳಸಿರ್ತಾರೆ, ಸೊ ಹಂಗಾಗಿ ಸ್ವಲ್ಪ ಹುಳಿ ಅಂಶ ನಿಮಗೆ ಜಾಸ್ತಿ ಕೊಡುತ್ತೆ. ಹಾಗೆ ತಿನ್ಬೋದು. ಚಟ್ನಿನೂ ಕೊಟ್ಟಿರ್ತಾರೆ, ಚಟ್ನಿ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಹಾಗೆ ತಿನ್ನೋಕ್ಕೆ ಮಸ್ತಿದೆ. ಓಕೆ, ಟೊಮೊಟೊ ಬಾತ್ ಅಂತೂ ಟ್ರೈ ಮಾಡಿದ್ವಿ, ಮಸ್ತಿತ್ತು. ಇಡ್ಲಿನೂ ಅಷ್ಟೇ ಸೂಪರ್ ಆಗಿದೆ. ಇಷ್ಟೇ ಅಂತ ಅಲ್ಲ, ಅಂದರೆ ಪೂರಿ ಸಿಗುತ್ತೆ, ಚಿತ್ರಾನ್ನ ಸಿಗುತ್ತೆ, ದೋಸೆ ಸಿಗುತ್ತೆ, ಸುಮಾರು ಐಟಮ್ಗಳಿದೆ ನಿಮಗೆ ಇಲ್ಲಿ ಬಂದರೆ ತರಾವರಿ ನಿಮಗೆ ಸಿಗೋಂಥದ್ದು. ಇನ್ನು ಮಧ್ಯಾಹ್ನದ ಊಟನೂ ನಿಮಗೆ ಇಲ್ಲಿ ಸಿಗೋಂಥದ್ದು, ಅಂದರೆ ಚಪಾತಿ ಊಟ ಆಗಿರ್ಬೋದು, ಮುದ್ದೆ ಊಟ ಆಗಿರ್ಬೋದು, ಅದು ಕೂಡ ನಿಮಗೆ ಸಿಗುತ್ತೆ. ಓಕೆ, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಮ್ಮೆ ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಬಾಯ್.